ನಿಮ್ಮೊಂದಿಗೆ ಶುರು ಮಾಡೋಣ ಈ ವಿಷಯದಲ್ಲಿ ಚರ್ಚಿಸುವುದು ಸುಲಭವಲ್ಲ ಸಮಾಜದಲ್ಲಿ ಅನೇಕ ಸಂದೇಹಗಳಿರುವುದು ವರ್ಜಿನಿಟಿ ಎಂಬ ಪದವನ್ನು ಯಾವ ರೀತಿ ಅರ್ಥೈಸಬೇಕು ಮತ್ತು ಅದರ ಪ್ರಾಮುಖ್ಯತೆ ಏನು ಎಂಬುದನ್ನು ನಾವು ಆಲೋಚಿಸೋಣ ಸಾಮಾನ್ಯವಾಗಿ ವರ್ಜಿನ್ಯ ಎಂದರೆ ಯಾವ ಸ್ತ್ರೀ ಅಥವಾ ಪುರುಷನು ಸೆಕ್ಸ್ನಲ್ಲಿ ಭಾಗವಹಿಸಿಲ್ಲವೋ ಅಥವಾ ಯಾವ ಸ್ಥಿತಿಯಲ್ಲಿ ಸೆಕ್ಸ್ನಲ್ಲಿ ಅವನು ಅವಳು ಇರುವನೋ ಅಥವಾ ಇಲ್ಲವೋ ಎಂಬುದಾಗಿ ನಮ್ಮ ಸಮಗ್ರ ಸಮಾಜದಲ್ಲಿ ಅರ್ಥವಾಗಬಹುದು ಸೆಕ್ಸ್ ಎಂಬುದು ಅದೆಷ್ಟು ಮಹತ್ವದ ವಿಷಯ ನಮಗೆ ಗೊತ್ತಿದೆ ಆದರೆ ವರ್ಜಿನ್ ಎಂದರೆ ಕೇವಲ ಸೆಕ್ಸ್ ಅಥವಾ ಅದರ ಅಭಾವದ ಮೇಲಿನ ಒಂದು ಪರಿಧಿಯಲ್ಲ ಇದು ಹೆಚ್ಚು ಸಂಸ್ಕಾರಿಕ ಮತ್ತು ಬೌದ್ಧಿಕ ವಿಷಯವಾಗಿಯೂ ಇರಬಹುದು ವರ್ಜಿನಿಟಿಯು ಕೇವಲ ಒಂದು ಸ್ಥಿತಿಯಲ್ಲಿ ಪ್ರಾಚೀನವಾಗಿರುವುದಿಲ್ಲ ಅದು ಅತ್ಯಂತ ವ್ಯಕ್ತಿಗತವಾದ ಭೌತಿಕ ಮತ್ತು ಮಾನವ ಮನೋವೃತ್ತಿಯ ಸಮಗ್ರ ಅನುಭವಗಳ ಬೆಳವಣಿಗೆಯ ಒಂದು ಅಂಶವಾಗಿದೆ ಈ ವಿಚಾರವನ್ನು ಸಮರ್ಥವಾಗಿ ಗ್ರಹಿಸಲು ನಾವು ಸಂಬಂಧಗಳ ಸ್ವರೂಪವನ್ನು ಪರಿಗಣಿಸಬೇಕಾಗಿದೆ ಸೆಕ್ಸ್ ನಮ್ಮ ವ್ಯಕ್ತಿತ್ವವನ್ನು ಪರಿಷ್ಕರಿಸುವ ಒಂದು ಮುಖ್ಯ ಅಂಶವಾಗಿದೆ ಆದರೆ ನಾವು ಹೇಗೆ ನಿಜವಾ ಗಿಯು ಸಂಬಂಧ ಬದ್ಧವಾಗಿರುವುದನ್ನು ಅರಿಯಬೇಕಾದುದು ಮುಖ್ಯ ಕೆಲವು ಸಂದರ್ಭಗಳಲ್ಲಿ ನಾನ್ ವರ್ಜಿನ್ ಎಂದಾಗ ಒಬ್ಬರು ತಮ್ಮ ಅನುಭವವನ್ನು ಮಾತ್ರ ಅಲ್ಲದೆ ಅವರ ವೈಯಕ್ತಿಕ ಬೌದ್ಧಿಕ ಮತ್ತು ಸಾಮಾಜಿಕ ಅನುಭವಗಳನ್ನು ಅಳೆಯುತ್ತಾರೆ ಇದು ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿ ಆಗುವ ಹಿಂದಿನ ಕಾರಣವೇ ಇರಬಹುದು ಸೆಕ್ಸ್ ಮೂಲಕ ವಿವಾಹಿತರು ಮತ್ತು ಅವರ ಸಂಬಂಧಗಳು ಮುಖ್ಯವಾಗಿ ಹೇಗೆ ಬದಲಾಯಿಸುತ್ತವೆ ಎಂಬುದನ್ನು ಗಮನಿಸಿದಾಗ ಈ ಪರಿಸ್ಥಿತಿ ಇನ್ನಷ್ಟು ಗಮನಾರ್ಹವಾಗಿ ಕಾಣುವುದು ಅಂತೂ ವರ್ಜಿನಿಟಿ ಮತ್ತು ಅದರ ಆಚರಣೆಗಳು ಸಮಾಜದ ಹಿತಕ್ಕೆ ಮತ್ತು ವ್ಯಕ್ತಿಯ ಅಭಿವೃದ್ಧಿಗೆ ಹೇಗೆ ಸಹಾಯ ಮಾಡಬಲ್ಲವು ಎಂಬುದನ್ನು ನಾವು ಪರಿಗಣಿಸಬೇಕಾಗಿದೆ ಇನ್ನು ಮುಂದಾದರೆ ಈ ವಿಷಯವನ್ನು ಸಹಾಯಕವಾಗಿ ಗ್ರಹಿಸಲು ನನಗೆ ತೋರಿದ ಮತ್ತು ಹೇಳಲ್ಪಟ್ಟ ಅಂಶಗಳನ್ನು ಅನುಮೋದನೆ ಮಾಡಿ ಆಮೇಲೆ ನಾನು ಮತ್ತೊಂದು ಬರಹವನ್ನು ಹಾಕಿಕೊಳ್ಳುತ್ತೇನೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆ್ಯಂಡ್ ಲೈಕ್ ಮಾಡಿ ಸ್ನೇಹಿತರೆ